ಜನವರಿ ಒಂದನ್ನ ಹೊಸ ವರ್ಷ ಅಂತ ನೀವು ಸ್ವಾಗತಿಸೋದಾದ್ರೆ ನೀವು ಮಾತ್ರ ಸ್ವಾಗತಿಸ್ತೀರಿ ಪ್ರಕೃತಿ ಅಲ್ಲ ಪ್ರಕೃತಿಗೆ ಜನವರಿ ಒಂದಕ್ಕೂ ಡಿಸೆಂಬರ್ ಮೂವತ್ತೊಂದಕ್ಕೂ ಬಹಳ ಡಿಫ್ರೆನ್ಸ್ ಏನಿಲ್ಲ ರಾತ್ರಿ ಕಳೆದು ಹಗಲಾಗೋದು ಪ್ರತಿನಿತ್ಯ ಹೇಗಾಗುತ್ತೋ ಹಾಗಾಗತ್ತೆ ಆದರೆ ಯುಗಾದಿಯ ವೈಶಿಷ್ಟ್ಯ ಏನು ಅಂತಂದ್ರೆ ಪ್ರತಿಯೊಂದು ಗಿಡವೂ ಕೂಡ ಚಿಗುರೊಡೆದು ಹೊಸತನದಿಂದ ಮೈದಳೆಯುತ್ತೆ ಯಾಕೆ ಅಂದ್ರೆ ಹೊಸ ವರ್ಷ ಬಂತು ಅಂತ ಒಂದು ಮರಕ್ಕೂ ಗೊತ್ತಾಗುತ್ತೆ ಆದರೆ ದುರ್ದೈವ ನಮಗೆ ಗೊತ್ತಾಗಲ್ಲ ಜನವರಿ ಒಂದಕ್ಕೆ ಹ್ಯಾಪಿ ನ್ಯೂ ಇಯರ್ ಅಂತೀವಿ